1766ರಲ್ಲಿ ಇಂಗ್ಲೆಂಡ್ನ ವುಲ್ಸ್ಥೋಪ್ ಮ್ಯಾನರ್ನಲ್ಲಿ ಸರ್ ಐಸಾಕ್ ನ್ಯೂಟನ್ ರವರು ಒಂದು ಸೇಬಿನ ಮರದ ಕೆಳಗೆ ಕುಳಿತಿರುತ್ತಾರೆ. ಆಗ ಜೋರಾಗಿ ಗಾಳಿ ಬೀಸುವ ಕಾರಣ ಒಂದು ಆಪಲ್ ಕೆಳಗೆ ಬೀಳುತ್ತದೆ. ಆಯಾಸದಲ್ಲಿದ್ದ ನ್ಯೂಟನ್ ಆಪಲ್ ಬೀಳುವುದನ್ನು ಗಮನಿಸುವುದಿಲ್ಲ. ಅವರು ಆ ಆಪಲ್ ಬೀಳುವುದನ್ನು ನೋಡದ ಕಾರಣ ಗ್ರಾವಿಟಿಯನ್ನು ಕಂಡುಹಿಡಿಯಲಾಗುವುದಿಲ್ಲ. ಗ್ರಾವಿಟಿ ಕಂಡುಹಿಡಿಯದ ಕಾರಣ ಕರೆಂಟ್ ಕಂಡುಹಿಡಿಯಲಾಗಲಿಲ್ಲ. ಕರೆಂಟ್ ಇಲ್ಲದೆ ಟೆಲಿಗ್ರಾಫ್ ಇಲ್ಲ, ಟೆಲಿಫೋನ್ ಇಲ್ಲ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಇಲ್ಲ, ರೇಡಿಯೋ ಇಲ್ಲ, ಮನುಷ್ಯ ಚಂದ್ರನ ಮೇಲೆ ಹೆಜ್ಜೆ ಇಡ್ತಿರಲಿಲ್ಲ, ಆಟಮ್ ಬಾಂಬ್ ಇಲ್ಲ. ಅಷ್ಟೇ ಯಾಕೆ, ಒಂದು ಸಿನಿಮಾ ಕ್ಯಾಮರಾದ ಆವಿಷ್ಕಾರ ಕೂಡ ಆಗುತ್ತಿರಲಿಲ್ಲ. ಆದರೆ ಅವತ್ತು ನಡೆದದ್ದೇ ಬೇರೆ. ಅದೃಷ್ಟವಶಾತ್ ಪ್ರಭು ಯೇಸುವಿನ ದಯೆಯಿಂದ ನ್ಯೂಟನ್ ಆಪಲ್ ಬೀಳೋದನ್ನು ನೋಡಿದ್ರು, ಲಾ ಆಫ್ ಗ್ರಾವಿಟಿಯನ್ನು ಕೈಚಿಟ್ರು. ಆಮೇಲೆ ಕರೆಂಟು, ಟೆಲಿಗ್ರಾಫ್, ಟೆಲಿಫೋನ್, ರೇಡಿಯೋ ಜೊತೆಗೆ ಸಿನಿಮಾ ಕ್ಯಾಮರಾದ ಆವಿಷ್ಕಾರವೂ ಆಯಿತು. ಎಲ್ಲ ಆವಿಷ್ಕಾರಗಳು ಕೆಲವು ಕೆಟ್ಟ ಕೈಗಳನ್ನು ಸೇರೋ ಹಾಗೆ ಈ ಮೂವಿ ಕ್ಯಾಮರಾ ಕೂಡ ಒಂದು ಅನಾಗರಿಕ ಸಮಾಜಕ್ಕೆ ಸಿಕ್ಕಿತು. ಈ ಚಿತ್ರ ವಿಚಿತ್ರ ಭೀಭತ್ಸ ಭಯಾನಕ ಕುಚೇಷ್ಟೆಗಳಿಂದಿರುವ ಒಂದು ಕೋತಿಗಳ ಗುಂಪಿಗೆ ಕ್ಯಾಮರಾ ಸಿಕ್ಕಿದ ಕಾರಣ ಅವರೆಲ್ಲರೂ ಸೇರಿ ಒಂದು ದಟ್ಟ ದರಿದ್ರ ಸಿನಿಮಾವನ್ನು ಮಾಡುತ್ತಾರೆ. ಆ ಸಿನಿಮಾನೇ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ನೀವು ಕೂಡ ಈ ಸಿನಿಮಾವನ್ನು ಜುಲೈ 21ಕ್ಕೆ ನೋಡಿ. ನ್ಯೂಟನು ಇದನ್ನ ಹೇಳ್ಬೇಕಲ್ವಾ? 2 ವರ್ಷದಿಂದ ನೀವು ಪ್ರೋಮೋ ಮಾಡಿ ಮಾಡಿ ನಿಮ್ಮ ದೇಶದವರಿಗೆ ನಿಮ್ಮ ಮೇಲೆ ನಂಬಿಕೆ ಹೋಗಿದೆ. ನ್ಯೂಟನ್, ಹಾಗಾದರೆ ನಮ್ಮ ಸಿನಿಮಾದ ಕತೆ ಏನು? ಐನ್ಸ್ಟೈನ್, ನಿಮ್ಮದು ಯಾವ ಸಿನಿಮಾ? ಓಪನ್ ಹೈಮರ್, ಜುಲೈ 21ಕ್ಕೆ ಅದು ಕೂಡ ಬರುತ್ತಿದೆ. ಆ ನೋಟ್ಗಳನ್ನ ಬಾನೇ.